ಕೊರೋನಾ ಸೋಂಕಿತರ ಮನೆ ಬೀದಿ ಹಾಗೂ ಬಡಾವಣೆಯನ್ನು ಸೀಲ್ಡೌನ್ ಮಾಡುವ ಪದ್ದತಿಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೈಬಿಟ್ಟಿದೆ. ಕೊರೋನಾ ಸೋಂಕು ದೃಢಪಟ್ಟ ವ್ಯಕ್ತಿಯ ಮನೆಯ ಸುತ್ತಲ ನಿರ್ದಿಷ್ಟ ಪ್ರದೇಶವನ್ನು ಬ್ಯಾರಿಕೇಡ್ ಹಾಕಿ ಸೀಲ್ಡೌನ್ ಮಾಡಲಾಗುತ್ತಿತ್ತು. ಬಿಬಿಎಂಪಿ ನಾಳೆಯಿಂದಲೇ ಜಾರಿಗೆ ಬರುವಂತೆ ಈ ಪದ್ದತಿಯನ್ನು ರದ್ದು ಮಾಡಿದೆ. ನಿರ್ದಿಷ್ಟ ಪ್ರದೇಶದಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾದರೆ ಮಾತ್ರ ಆ ವಲಯವನ್ನು ಕಂಟೈನ್ಮೆಂಟ್ ಆಗಿ ಘೋಷಿಸಲಾಗುವುದು ಎಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಬಿಬಿಎಂಪಿ ಕೈಗೊಂಡಿರುವ ಸೀಲ್ಡೌನ್ ರದ್ದು ನಿರ್ಧಾರ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ವರದಿಗಾರ ಅನಂತ್ ಕುಮಾರ್. ಅನಂತ್ ಹೇಳಿ. ಮಂಜುಳಾ ಅವರೇ, ಅನಂತ್, ಈಗೇನು ಬಿಬಿಎಂಪಿ ಕೈಗೊಂಡಿರೋ ಈ ನಿರ್ಧಾರದಿಂದ ಜನರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ? ಹೌದು, ಬೆಂಗಳೂರಲ್ಲಿ ಏನು ನಿನ್ನೆ 16 ತಾರೀಕು ಭಾನುವಾರ ವರದಿ ಆಗಿರೋ ಪ್ರಕಾರವಾಗಿ ಬೆಂಗಳೂರಿನ ಒಟ್ಟು ಸೋಂಕಿತರ ಪ್ರಕರಣ 89,811 ಮಂದಿ ಪ್ರಕರಣಗಳು ದಾಖಲಾಗಿತ್ತು. ಸೊ ಇದರಲ್ಲಿ ಒಟ್ಟು 53,782 ಮಂದಿ ಚಿಕಿತ್ಸೆಯಿಂದ ಗುಣಮುಖರಾಗಿ ಬಿಡುಗಡೆ ಹೊಂದಿದ್ದಾರೆ. ಮತ್ತೆ ಸಕ್ರಿಯವಾಗಿ ಬೆಂಗಳೂರಿನಲ್ಲಿ ಇರುವಂತಹ ಒಟ್ಟು ಪ್ರಕರಣಗಳು ಪ್ರಸ್ತುತವಾಗಿ 34,584 ಪ್ರಕರಣಗಳಿದೆ. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಬಿಬಿಎಂಪಿ ಅನೇಕ ಕಾರ್ಯಕ್ರಮಗಳನ್ನು ಆಯ್ಕೊಂಡಿತ್ತು. ಸೋಂಕು ಪ್ರದೇಶಗಳಲ್ಲಿ ಸೋಂಕಿತರ ಪ್ರಾಥಮಿಕ ಸಂಪರ್ಕ ಹಾಗೂ ವೃದ್ಧರು ಸೇರಿದಂತೆ ಮಕ್ಕಳ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮೂಲಕ ಸೋಂಕು ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಗೆ ನಿಯಂತ್ರಣಕ್ಕೆ ಹಲವಾರು ಕ್ರಮಗಳನ್ನು ಬೆಂಗಳೂರು ಮಹಾನಗರ ಪಾಲಿಕೆ ಕೈಗೊಂಡಿತ್ತು. ಸೊ ಇನ್ನು ಇದೀಗ ಏನು ಹೊಸದಾಗಿ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಸೀಲ್ಡೌನ್ ಪದ್ಧತಿನ ರದ್ದು ಮಾಡಬೇಕು ಅನ್ನೋ ಚಿಂತನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಡೆಸಿದೆ. ಸೊ ಈ ಪ್ರಕಾರವಾಗಿ ಒಂದು ವಲಯದಲ್ಲಿ 100 ಮೀಟರ್ ಒಳಗಡೆ 100 ಮೀಟರ್ ಪ್ರದೇಶದ ವ್ಯಾಪ್ತಿಯಲ್ಲಿ ಮೂರು ಅಥವಾ ಹೆಚ್ಚು ಪ್ರಕರಣಗಳು ಪತ್ತೆಯಾದಲ್ಲಿ ಸೊ ಅಂತ ವಲಯವನ್ನ ಮಾತ್ರ ಕಂಟೈನ್ಮೆಂಟ್ ವಲಯನಾಗಿ ಘೋಷಿಸಬೇಕು. ಸೊ ಇಲ್ಲವಾದಲ್ಲಿ ಸೀಲ್ಡೌನ್ ಮಾಡುವಂತ ಅಗತ್ಯತೆ ಬೇಡ ಎಂಬುದರ ಚಿಂತನೆ ನಡೆಸಿದೆ ಮಹಾನಗರ ಪಾಲಿಕೆ. ಸೊ ಅಧಿಕೃತವಾಗಿ ಈ ತೀರ್ಮಾನ ಹೊರಬಿದ್ದಲ್ಲಿ ನಾಳೆಯಿಂದ ಈ ಪದ್ಧತಿ ಜಾರಿ ಬರುವಂತ ನಿರೀಕ್ಷೆ ಇದೆ ಮಂಜುಳಾ. ಹಾಗೆ ಅನಂತ್, ಬೆಂಗಳೂರಿನಲ್ಲಿ ಈಗೇನು ದಿನೇ ದಿನೇ ಸೋಂಕು ಪ್ರಕರಣ ಹೆಚ್ಚಳ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಈ ಸೀಲ್ಡೌನ್ ಅನ್ನು ಹೊರತುಪಡಿಸಿ ಬಿಬಿಎಂಪಿ ಇನ್ನ ಯಾವೆಲ್ಲ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ? ಖಂಡಿತ, ಈಗ ಲಾಕ್ಡೌನ್ ಸಡಿಲಿಕೆ ಬಳಿಕ ರಾಜ್ಯ ಸರ್ಕಾರವು ಸಾರ್ವಜನಿಕರಿಗೆ ತಿಳಿಸಿರುವಂತಹ ಮಾಹಿತಿ ಏನಂದ್ರೆ ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಲಿ. ಸೊ ಅಗತ್ಯವಾದಂತಹ ಸಾಮಾಜಿಕ ವ್ಯಕ್ತಿಗತ ಅಂತರ ಆಗಿರ್ಬೋದು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವ ಮುಖಾಂತರ ಕೊರೋನಾ ಸೋಂಕು ನಿಯಂತ್ರಣದೊಂದಿಗೆ ನಮ್ಮ ಜನಜೀವನ ಕೂಡ ಸಾಗಬೇಕು ಅನ್ನೋ ಒಂದು ಮಾಹಿತಿನ ರಾಜ್ಯ ಸರ್ಕಾರ ನೀಡಿತ್ತು. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದ ಕ್ರಮಗಳಿಂದ ಜನರ ಆರ್ಥಿಕ ವ್ಯವಸ್ಥೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರದೆ ಸೊ ಜನರು ತಮ್ಮ ಯಥಾಸ್ಥಿತಿ ಜೀವನವನ್ನ ಕಳೆದುಕೊಳ್ಬಹುದು ಮತ್ತು ಕೊರೋನಾ ಸೋಂಕು ನಿಯಂತ್ರಣ ಬಗ್ಗೆ ಯಾವುದೇ ರೀತಿಯ ಆತಂಕ ಪಡುವಂತ ಅಗತ್ಯವಿಲ್ಲ. ಇದಕ್ಕೆ ಅಗತ್ಯವಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಲ್ಲಿ ಈ ಸೋಂಕನ್ನು ನಿಯಂತ್ರಿಸಬಹುದು ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಸಹ ಅನೇಕವಾದಂತಹ ಹಲವಾರು ರೀತಿಯ ಮುಂಜಾಗ್ರತಾ ಕ್ರಮಗಳಾಗಿರ್ಬೋದು ಅಥವಾ ಯಾವ ರೀತಿಯ ಕ್ರಮಗಳನ್ನು ಪಾಲಿಸಬೇಕು ಅನ್ನೋದ್ರಿಗೆ ಸಾರ್ವಜನಿಕರಿಗೆ ವಿವಿಧ ವಿಚಾರಗಳ ಮೂಲಕ ಮಾಹಿತಿಗಳನ್ನು ನೀಡ್ತಾ ಇದೆ. ಸೊ ಈ ರೀತಿಯಾಗಿ ಎಲ್ಲಿ ಸೋಂಕು ಪತ್ತೆ ಆಗುತ್ತೆ ಆ ಪ್ರದೇಶನ ಮಾತ್ರ ಕಂಟೈನ್ಮೆಂಟ್ ವಲಯ ಅಂತ ಗುರುತಿಸೋದ್ರಿಂದ ಸೊ ಇತರೆ ಪ್ರದೇಶಗಳಲ್ಲಿರುವಂತಹ ಜನರಿಗೆ ಅಥವಾ ಬೇರೆ ವಲಯದಲ್ಲಿ ಬೇರೆ ವಾರ್ಡ್ಗಳಿರುವಂತಹ ಸಾರ್ವಜನಿಕರಿಗೆ ಅವರ ಜೀವನದಲ್ಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಆಗೋದಿಲ್ಲ ಅನ್ನೋದು ಸರ್ಕಾರದ ಚಿಂತನೆ ಆಗಿದೆ ಅಂತ ಹೇಳ್ಬೋದು ಮಂಜುನಾಥ್. ಅನಂತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದ.